ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಇತ್ತೀಚಿನ ಜನ್ರೇಷನ್ ಎಲ್ಲರೂ ಸಹ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಬ್ರಷ್ನಿಂದನೇ ಹಲ್ಲುಗಳನ್ನು ಉಜ್ತಾ ಇರ್ತೀವಿ ಅಲ್ವಾ? ಸೊ ಹೀಗಿರುವಾಗ ತಿಂಗಳುಗಟ್ಟಲೆ ಒಂದೇ ಬ್ರಷ್ನಿಂದ ಹಲ್ಲನ್ನು ಉಜ್ಜಿದ್ರೆ ಏನೆಲ್ಲ ಆಗುತ್ತೆ ಅಂತ ನೋಡ್ಕೊಂಡು ಬನ್ನಿ. ಸೊ ತಿಂಗಳುಗಟ್ಟಲೆ ಒಂದೇ ಬ್ರಷ್ನಿಂದ ಹಲ್ಲನ್ನು ಉಜ್ತಾ ಇದ್ದರೆ ಈ ಸಮಸ್ಯೆ ಆಗೋದಂತೂ ಖಂಡಿತ. ಬನ್ನಿ, ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವೇನಾದರೂ ಇದೇ ಮೊದಲು ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಮುಂಬರುವ ಎಲ್ಲ ವೀಡಿಯೋಗಳಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಉತ್ತಮ ಆರೋಗ್ಯಕ್ಕೆ ಪ್ರತಿಯೊಂದು ವಿಷಯವು ಮುಖ್ಯವೇ ಆಗಿದೆ. ದೇಹದ ಪ್ರತಿಯೊಂದು ನರದ ಸಿಸ್ಟಮ್ ಹೊಂದಿಕೆಯಾಗಿರೋದ್ರಿಂದ ಅಂಗವು ಒಂದಕ್ಕೊಂದು ಸಂಬಂಧ ಹೊಂದಿದೆ. ನಾವು ದೇಹದ ಪಂಚೇಂದ್ರಿಯಗಳನ್ನು ಹೇಗೆ ಕಾಪಾಡಿಕೊಳ್ಳುವ ಯೋಚನೆ ಮಾಡುತ್ತೇವೋ ಹಾಗೆಯೇ ಹಲ್ಲುಗಳ ರಕ್ಷಣೆ ಕೂಡ ಮುಖ್ಯವಾಗಿದೆ. ಹಲ್ಲುಗಳ ಬಗ್ಗೆ ನಿಗಾ ವಹಿಸದಿರುವುದು ಸಹ ರೋಗಕ್ಕೆ ಕಾರಣವಾಗಿದೆ. ಇತ್ತೀಚೆಗೆ ಸಣ್ಣ ಮಕ್ಕಳಿಂದ ಪ್ರತಿಯೊಬ್ಬರಿಗೂ ಹಲ್ಲು ನೋವಿನ ಸಮಸ್ಯೆ ಕಾಣತೊಡಗುತ್ತದೆ. ಅದಕ್ಕೆ ಮುಖ್ಯ ಕಾರಣವಾಗಿ ಒಂದು, ಸರಿಯಾಗಿ ಹಲ್ಲು ಉಜ್ಜದಿದ್ದರೆ 3 ತಿಂಗಳವರೆಗೆ ಒಂದೇ ಬ್ರಷ್ನಿಂದ ಹಲ್ಲು ಉಜ್ಜುವುದು ಸಹ ಕಾರಣವಾಗಿದೆ. ಅಮೆರಿಕನ್ ಡೆಂಟಲ್ ಅಸೋಸಿಯೇಷನ್ ಪ್ರಕಾರ ಕನಿಷ್ಠ ಪಕ್ಷ 2 ತಿಂಗಳಿಗೊಮ್ಮೆ ಹಲ್ಲುಜ್ಜುವ ಬ್ರಷನ್ನು ಬದಲಾಯಿಸುವುದು ಉತ್ತಮ ಎಂದಿದೆ. ಬ್ರಷ್ ಬದಲಾಯಿಸದಿದ್ದರೆ ಬರುವ ಸಮಸ್ಯೆಗಳು. ಮೊದಲೇದಾಗಿ ಹಳದಿ ಹಲ್ಲು. ಹಲ್ಲು ಹಳದಿಯಾಗಲು ಬ್ರಷ್ ಬದಲಾಯಿಸದಿರುವುದು ಕಾರಣವಾಗಿದೆ. ಸೆಕೆಂಡ್ ಪಾಯಿಂಟು, ಹಲ್ಲು ನೋವು. ಆಗಾಗ ಕಾಡುವ ಹಲ್ಲು ನೋವಿಗೂ ಇದೇ ಬ್ರಷ್ ಕಾರಣವಾಗಿದೆ. ಥರ್ಡ್ ಪಾಯಿಂಟು, ಬಾಯಿಯ ಗುಳ್ಳೆಗಳು. ದೇಹದಲ್ಲಿ ಉಷ್ಣಾಂಶ ಹೆಚ್ಚಾದರೆ ಬಾಯಲ್ಲಿ ಗುಳ್ಳೆಗಳು ಆಗುತ್ತವೆ. ಉಷ್ಣಾಂಶಕ್ಕೆ ಮಾತ್ರವಲ್ಲದೆ ಹಳೆಯ ಬ್ರಷ್ನಿಂದಲೂ ಬರುತ್ತದೆ. ನೆಕ್ಸ್ಟ್ ಈಗ ಫೋರ್ತ್ ಪಾಯಿಂಟು, ಹಲ್ಲುಜ್ಜುವ ವಿಧಾನ. ಬ್ರಷ್ ಬದಲಾಯಿಸಿ, ಟೂತ್ ಬ್ರಷನ್ನು ತೆರೆದಿರಬೇಡಿ. ಇದನ್ನು ಓಪನ್ನಲ್ಲಿ ಇಡುವುದರಿಂದ ಬ್ಯಾಕ್ಟೀರಿಯಾಗಳು ಹುಟ್ಟುತ್ತವೆ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡ್ಕೊಂಬಂತೆ ಅಲ್ವಾ ಸ್ನೇಹಿತರೆ? ಪ್ರತಿದಿನ ನಾವು ಉಜ್ಜುವಂತಹ ಬ್ರಷ್ ಸಹ ನಮ್ಮ ಆರೋಗ್ಯಕ್ಕೆ ಇಷ್ಟೊಂದು ಪರಿಣಾಮಕಾರಿಯಾಗಿ ಪಾತ್ರವನ್ನು ನಿರ್ವಹಿಸುತ್ತೆ. ನಮ್ಮ ಜೀವನ ಶೈಲಿ ತುಂಬಾ ಮುಖ್ಯ ಆಗಿರುತ್ತೆ. ಸೊ ಈ ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ, ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅನಿಸಿಕೆನ ಕಾಮೆಂಟ್ ಮಾಡಿ. ಸೊ ಇದೇ ರೀತಿ ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮ್ಮೆಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.